ನಮಸ್ತೆ ವೀಕ್ಷಕರೇ, ಕನ್ನಡದ ಖ್ಯಾತ ಧಾರಾವಾಹಿಯಾದ ಗಟ್ಟಿ ಮೇಳ ಧಾರಾವಾಹಿಯ ಒಬ್ಬಳು ನಟಿ ಇನ್ನಿಲ್ಲ, ಅದೇನಂತ ನೀವು ತಿಳ್ಕೋಬೇಕಾ? ಹಾಗಾದರೆ ಇವಿಡನ್ನು ಸಂಪೂರ್ಣವಾಗಿ ನೋಡಲೇಬೇಕು. ಇವಿಡನ್ನು ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಹೌದು ವೀಕ್ಷಕರೇ, ಕನ್ನಡದ ಖ್ಯಾತ ಧಾರಾವಾಹಿ ಎಲ್ಲೊಂದು ಗಟ್ಟಿ ಮೇಳ ಧಾರಾವಾಹಿ. ಹೌದು, ಇದರಲ್ಲಿ ಎಲ್ಲರೂ ಸಹ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತಹ ಧಾರಾವಾಹಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಗಟ್ಟಿ ಮೇಳ ಧಾರಾವಾಹಿ TRPನಲ್ಲಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿದೆ. ಅದರಲ್ಲಿ ಆರತಿಯ ಪಾತ್ರವನ್ನು ಮಾಡುತ್ತಿದ್ದಂಥ ಅಶ್ವಿನಿ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹೌದು, ನಾನಿವಾಗ ನಾಗಭೈರವಿ ಎಂಬ ಒಂದು ಧಾರಾವಾಹಿಯಲ್ಲಿ ಲೀಡ್ ರೋಲ್ ಆಗಿ ಮಿಂಚುತ್ತಿದ್ದೇನೆ. ನಾನು ಮೊದಲು ಕಲ್ಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಬರುತ್ತಿದ್ದಂತಹ ರಾಧಾರಮಣ ಧಾರಾವಾಹಿಯಲ್ಲಿ ಅವನಿಯ ಪಾತ್ರವನ್ನು ಮಾಡುತ್ತಿದ್ದೆ. ನಂತರ ಜೀ ಕನ್ನಡದ ಗಟ್ಟಿಮೇಳದಲ್ಲಿ ಆರತಿಯ ಪಾತ್ರವನ್ನು ನಿಭಾಯಿಸಿದ್ದೆ. ಇದರಲ್ಲಿ ನನಗೆ ಒಂದು ಛಾಪನ್ನು ತಂದುಕೊಟ್ಟಿತ್ತು. ಆದರೆ ಈಗ ನನಗೆ ತೆಲುಗು ಮತ್ತು ತಮಿಳು ಧಾರಾವಾಹಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳು ಸಿಕ್ಕುತ್ತಿದೆ. ಅದಕ್ಕೋಸ್ಕರ ನಾನು ಅಲ್ಲಿಯೂ ಸಹ ನಟನೆ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ. ಆದರೆ ನನಗೆ ಕನ್ನಡ ಭಾಷೆಯಲ್ಲಿ ನಟಿಸ್ಬೇಕಂದ್ರೆ ತುಂಬ ಇಷ್ಟ ಅಂತ ಹೇಳ್ತಾ, ನೀನು ಗಟ್ಟಿಮೇಳ ಧಾರಾವಾಹಿಯನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.